ನಂತರ ಯಾವಾಗ ಸರ್ಕಾರ ಹೋಗುತ್ತೆ ಅಂತ ಒಂದು ವಾತಾವರಣ ಕ್ರಿಯೇಟ್ ಆಯ್ತಲ್ಲ, ಆಗ ನಡೀತು ಒಂದು ಘಟನೆ. ಅವರು ನನ್ನ ಹತ್ರನೂ ಮಂತ್ರಿ ಮಾಡಿ ಅಂತ ಬಂದು ಅರ್ಜಿ ಹಾಕಿದ್ರು. ಅಲ್ಲಿ ಧರ್ಮಸಿಂಗ್ ಹತ್ರಕ್ಕೂ ಹೋಗಿ ಅರ್ಜಿ ಹಾಕೊಂಡಿದ್ರು, ರಾಜೀನಾಮೆ ಕೊಟ್ಟು ಬರ್ತೀನಿ, ಕಾಂಗ್ರೆಸ್ ಇಂದ ಒಂದು ಮಂತ್ರಿ ಸ್ಥಾನ ಕೊಡ್ತೀರಾ ಅಂತ ಹೇಳಿ. ಆ ವಿಷಯ ನನಗೆ ಹೇಳಿದವ್ರು ಯಾರು, ಚಂದ್ರಶೇಖರ್ ಪಾಟೀಲ್ ರೇವರ್ ಅಂತ ಇವತ್ತಿಲ್ಲ ನನ್ನ ಮುಂದೆ, ನಮ್ಮ ಗುಲ್ಬರ್ಗಾದ ಶಾಸಕರು ಹೃದಯಾಘಾತದಲ್ಲಿ ಮರಣ ಹೊಂದಿದ್ರು. ಆ ಕುಟುಂಬಕ್ಕೂ ಸಹ ಅವರೇನ್ ಟಿಕೆಟ್ ಕೊಡ್ಲಿಲ್ಲ ಯಡಿಯೂರಪ್ಪನವರಾಗ, ದ್ವೇಷಕ್ಕೋಸ್ಕರವಾಗಿ. ಆ ಕುಟುಂಬದ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವರ ಧರ್ಮಪತ್ನಿಯನ್ನ 15 ದಿನಗಳ ಕಾಲ ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಕೆಲವು ಹಲವಾರು ಶಾಸಕ ಮಿತ್ರರುಗಳು ಅಲ್ಲೇ ಕ್ಯಾಂಪ್ ಮಾಡಿ ಆ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವ್ರ ಪತ್ನಿಯನ್ನು ಗೆಲ್ಲಿಸ್ಕೊಂಬಂದು ವೀರಶೈವ ಸಮಾಜದವ್ರನ್ನ ಯಡಿಯೂರಪ್ಪ ಕೈ ಬಿಟ್ರು. ನಾನು ಆಮೇಲೆ ಅವರು ನನಗೆ ಟೋಪಿ ಹಾಕಿ ಹೋದ್ರ ಮೇಲೆ ಬಿಡಿ, 2008 ಚುನಾವಣೆ ಬಂದಾಗ. ಇಲ್ಲಿ ನಾನು ಯಾಕಿದ್ದು ನೆನಪಿಸ್ಕೊಡ್ತೀನಿ ಅಂದ್ರೆ, ಶೋಭಾ ಕರಂದ್ಲಾಜೆ ಅವರು ನನ್ನ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಬಿಜೆಪಿ ನಾಯಕರುಗಳು ಚರ್ಚೆ ಮಾಡಬೇಕು. ಅವ್ರಿಗೆ ಭಯ ಇರೋದೆ ನಂದು, ಬಿಜೆಪಿ ನಾಯಕರುಗಳಿಗೆ ಇರ್ತಕ್ಕಂಥದ್ದು ಕಾಂಗ್ರೆಸ್ನರ ಬಗ್ಗೆ ಭಯ ಇಲ್ಲ, ಭಯ ಇರೋದು ಕುಮಾರಸ್ವಾಮಿದೇನೆ. ಪಾಪ ಇದೇ ಈಶ್ವರಪ್ಪನವರು, ಜಗದೀಶ್ ಶೆಟ್ಟರು, ಯಡಿಯೂರಪ್ಪರು 3 ಜನವೂ ಬಂದ್ರು, ಅಯ್ಯೋ ಚುನಾವಣೆಗೆ ಹೋಗ್ಬೇಡಿ, ಏನಾದ್ರೂ ಒಂದು 5-6 ತಿಂಗಳು ಒಂದು ಪರ್ಯಾಯ ಸರ್ಕಾರ ಮಾಡೋಣ. ಅದರ ಜೊತೆಗೆ ನಮ್ಮ ಉದಾಹರಣೆ ಮುಖಕ್ಕೆ ಕೇಳಿದ್ರೆ ವಿಧಾನಸಭೆಯಲ್ಲಿ ಮೊನ್ನೆ ಗೋವಿಂದ ಕಾರಜೋಳಿಗೆ ಉದಾಸಿಗೆ ಇಬ್ರು ನೀವು ಬಂದಿದ್ರಲ್ಲಿ ಹೇಳ್ರಪ್ಪ ಅಂತ ಹೇಳಿ, ದಯವಿಟ್ಟು ಉಳಿಸಿ, ನಾವೆಲ್ಲ ಜನತಾ ಪರಿವಾರದವರು, ಇವ್ರು ಎಲ್ಲಾರ ಮಾತು ಕಟ್ಕೊಂಡು ನಾನು ಇಲ್ಲಿ ನನಗೆ ಜನ್ಮ ಕೊಟ್ಟು ನನ್ನ ತಂದೆಗೆ ಅವತ್ತು ಅವ್ರ ಜೀವಕ್ಕೆ ಅಪಾಯ ತರತಕ್ಕಂತ ಒಂದು ವಾತಾವರಣ ನಿರ್ಮಾಣ ಮಾಡಿದವ್ ನಾನು. ಇವತ್ತು ನಮ್ಮ ಬಗ್ಗೆ ಚರ್ಚೆ ಮಾಡ್ತೀರಿ, ಹಲವಾರು ರೀತಿ ಚರ್ಚೆಗಳು ನಡೀತು, ನಾಟಕ ಆಡಿದ್ರು, ಅಪ್ಪ ಮಕ್ಕಳು ಅದರಿಂದ ಸ್ಕ್ರೀನ್ ಪ್ಲೇ ಮಾಡಿದ್ರು, ಪ್ರೊಡ್ಯೂಸರು ಸ್ಕ್ರೀನ್ ಪ್ಲೇ ಮಾಡಿದ್ರು ಅಂತ ಹೇಳಿದ್ರು. ಇದು ವಾಸ್ತುವಂಶ. ಯಾತಕ್ಕೆ ವಿಷಯಗಳನ್ನು ಹೇಳ್ತಾ ಇದ್ದೇನೆ, ಅವತ್ತು ಬಿಜೆಪಿಯವರ ಜೊತೆ ಏನು ಸರ್ಕಾರ ಮಾಡದೆ, ನನ್ನ ಮುಸಲ್ಮಾನ್ ಬಂಧುಗಳಿಗೆ ಒಂದು ಮಾತು ಹೇಳ್ತೀನಿ ವೇದಿಕೆ ಮುಖಾಂತರ, ಅಧಿಕಾರಕ್ಕೋಸ್ಕರವಾಗಿ ನಾನು ಹೋಗಿದ್ದಲ್ಲ, ನನ್ನ ಪಕ್ಷ ಅವತ್ತು ಉಳಿಸ್ಬೇಕಾಗಿತ್ತು, ಪಕ್ಷ ಉಳಿಸ್ಲಿಕ್ಕೋಸ್ಕರವಾಗಿ ಹೌದು ಅವತ್ತು ಕೈ ಜೋಡಿಸ್ದು. ಆಮೇಲೆ ಹಲವಾರು ಘಟನೆಗಳು ನಡೆದಿರೋದವೆಲ್ಲ ಈಗ ಮತ್ತೆ ನಿಮ್ಮನ್ನ ಹೆಚ್ಚಿನ ಸಮಯ ತೆಗೆದುಕೊಳ್ಳಿಕ್ ಹೋಗೋದಿಲ್ಲ ಹೇಳ್ಕೊಂಡು. ಮೊನ್ನೆ ಕಾಂಗ್ರೆಸ್ ಜೊತೆ ಯಾತಕ್ಕೆ ಮಾಡಿದ್ದೇವೆ, ನನಗೆ ಈ ದೇಶದಲ್ಲಿ 2014 ನಡೆದಂತ ಘಟನೆಗಳೇನಿದೆ ನಿಮ್ಮ ಗಮನಕ್ಕೆ ನಾನು ತರ್ತೀನಿ ನನ್ನ ಕಾರ್ಯಕರ್ತರಿಗೆ. ನಿಮ್ಮ ದುಡಿಮೆಯನ್ನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.